ಈ ಚರ್ಚೆನ ನಿಲ್ಲಿಸೋದು ಒಳ್ಳೇದಪ್ಪ, ಎಲ್ಲ ಮಾಧ್ಯಮದವರು ಈ ಚರ್ಚೆ ನಿಲ್ಲಿಸೋದು ಒಳ್ಳೇದು, ಇದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ. ಇದು ಒಬ್ರಿಗೊಬ್ರಿಗೆ ಕೆಸರಾಡ್ತಕ್ಕಂಥದ್ದನ್ನ ಬಿಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀವಿ. ಯಾರು ಸಿಡಿ ಯಾರು ಮಾಡಿಸೋರೋ ಯಾರೋ ಅದು ಎಸ್ಐಟಿ ತನಿಖೆ ನಡೀತಾ ಇದೆ, ಅದರದ್ದು ಇದನ್ನ ಅವರು ಅನುಭವಿಸ್ತಾರೆ. ಯಾರು ಕೂಡ ಬಹುಶಃ ನಾನು ಅನ್ಕೊಂಡಿದ್ದೀನಿ ನಮ್ಮ ನಾಯಕರು ಅಂತ ವಿಚಾರಕ್ಕೆ ಕೈ ಹಾಕಿಲ್ಲ ಅಂತ, ಸುಮ್ಮನೆ ಅನವಶ್ಯಕವಾಗಿ ಅವ್ರನ್ನ ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ಬೇರೆಯವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಬಹುಶಃ ಸತ್ಯಾಸತ್ಯತೆ ಹೊರಗಡೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಆಚೆ ಬರ್ತದೆ. ಬೇರೆಯವರು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಜನ ನಾವು ಹುಷಾರಾಗಿರ್ಬೇಕು. ನಮ್ಮ ಕಚ್ಚೆ ಬಾಯನ್ನು ನಾವು ಭದ್ರವಾಗಿ ಮುಡಿಕಬೇಕೇವಿನ ನಾವು ಅವರ್ಯಾರೋ ಏನೋ ಮಾಡಿದ್ರು ಇವರ್ಯಾರೋ ಏನೋ ಮಾಡಿದ್ರು ಅಂತೇಳಿ ಅವರಿವ್ರ ಮೇಲೆ ಹಾಕೋದಕ್ಕ ಮುಂಚೆ ನಾವು ಯಾವ ರೀತಿ ಇರಬೇಕು, ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಕಲ್ತ್ಕೋಬೇಕು. ಆಗೋಗಿದೆ, ಈಗ ಇಂಥ ಘಟನೆಗಳು ಮರುಕಳಿಸಬಾರದು, ಇಂಥ ಘಟನೆಗಳು ಮುಂದೆ ಆಗಬಾರದು. ಆದರೆ ಇದನ್ನ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಣಿಸೋದು ಬದಲಾಗಿ ಇಂಥ ಘಟನೆ ಆಗೋದನ್ನ ತಡೆಯತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದ್ಮೇಲೆ ನೀವು ಯಾರು ಮಾಡಿಸೋರು ಯಾರ ರಾಜಕೀಯಕ್ಕೆ ಕೋಪಕ್ಕೋಸ್ಕರ ಯಾರ ಮೇಲೆ ಯಾರು ಸೇರ್ತಿಸ್ಕೊಂಡವರು ಅದನ್ನ ಹೇಳಲಿಕ್ಕಾಗಲ್ಲ. ಆದರೆ ಇಂಥ ಘಟನೆಗಳು ಆಗಬಾರದು. ನಾವೇ ಚುನಾಯಿತ ಪ್ರತಿನಿಧಿಗಳು ನಾವೇನಿದ್ದೀವಿ, ಸಾಮಾಜಿಕ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರು ನಾವೇ ಹುಷಾರಾಗಿರ್ಬೇಕು ಅಂತಕ್ಕಂಥದಕ್ಕೆ ಈ ಘಟನೆ ಸಾಕ್ಷಿ. ಈಗ ಜೆಡಿಎಸ್ ಇಂದ ಒಬ್ಬರಾಗಿ ಆಚೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಮಧು ಬಂಗಾರಪ್ಪ ಆಚೆ ಬಂದಿದ್ದಾರೆ ಇವತ್ತು. ಮೊದಲೇ ಆಚೆ ಬಂದಿದ್ದೀನಿ ನೋಡ್ರಿ, ನಾನು ಒಂದು ಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ. ನಾವೇನು ಕುಮಾರಸ್ವಾಮಿ ದೇವೇಗೌಡರು ವಿರೋಧಿಗಳಲ್ಲ. ಏನಾದರೂ ಒಂದು ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡಬೇಕಾದ್ರೆ ನಮಗೂ ಶಕ್ತಿ ಬೇಕು, ಶಾಸಕರಿಗೆ ಶಕ್ತಿ ಬೇಕು. ಶಕ್ತಿ ಬೇಕು ಅಂತಂದ್ರೆ ಆಡಳಿತ ಪಕ್ಷ ಬರಬೇಕು. ಆಡಳಿತ ಪಕ್ಷ ಬರಬೇಕು ಅಂದ್ರೆ ಕನಿಷ್ಠ 5 ವರ್ಷಕ್ಕೊಂದ್ಸಾರಿನಾರು ಆಡಳಿತ ಪಕ್ಷ ಬರಬೇಕು. ಎರಡು ರಾಷ್ಟ್ರೀಯ ಪಕ್ಷಗಳು 5 ವರ್ಷಕ್ಕೊಂದ್ಸರಿ ಅಧಿಕಾರಕ್ಕೆ ಬರ್ತದೆ. ನಾವು ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ತಗೊಂಡ್ಬರ್ತಾರೆ ಅಂತೇಳಿ ಅವ್ರ ಜೊತೆ 20 ವರ್ಷ ನಾವು ಅವ್ರ ಒಡಾಟ ಇಟ್ಕೊಂಡಿದ್ದೋ, ಅವರು ಮೊದಲು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟು ಅವರು ಹೆಸರನ್ನು ಗಳಿಸಿದ್ರು. ಆದರೆ ಎರಡನೇ ಸರಿ ಆದಂತಹ ಸಂದರ್ಭದಲ್ಲಿ ದಿಕ್ತಪ್ಪಿದ್ರು. ಒಂದ್ಸರಿ ಅಧಿಕಾರ ಕೈ ಬಂದ್ಮೇಲೆ ಯಾರು ಕೊಟ್ಟವರೋ ಬಿಟ್ಟವರೋ, ಆ ಭಗವಂತ ಕೊಟ್ಟವನೇ ಅಧಿಕಾರನ, ಅದನ್ನ ಜವಾಬ್ದಾರಿಯುತವಾಗಿ ಇಟ್ಕೊಂಡು ನಡೆಸಿಕೊಂಡು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅದನ್ನ ವಿನಿಯೋಗಿಸಬೇಕೇ ವಿನ ಅದ್ಬಿಟ್ಬಿಟ್ಟು ಇರೋ ಅಧಿಕಾರನ ಬೇರೆಯವ್ರ ಕೈ ಕೊಟ್ಬಿಟ್ಟು ಅವನ್ ಕಿತ್ತಾಗ್ತಾ ಇವನ್ ಕಿತ್ತಾಗ್ತಾ ಅಂತ ಹೇಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ. ಬಹುಶಃ ಎಲ್ರಿಗೂ ಕೂಡ ಒಂದು ಆಶಾಭಾವನೆ. ಮೊನ್ನೆ ನೀವು ನೋಡಿದ್ದೀರಾ ವಿಧಾನಸೌಧದಲ್ಲಿ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ನಾನೇ ಧರಣಿ ಕೂರ್ತೀನಿ, ಹಿಂದೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಕಾಮಗಾರಿಗಳನ್ನೆಲ್ಲ ವಾಪಸ್ ತಗೊಂಡವ್ರು ನಾನು ಧರಣಿ ಕೂರ್ತೀನಿ ಅಂತ ಹೇಳ್ತಕ್ಕಂತ ಪರಿಸ್ಥಿತಿಗೆ ಇವತ್ತು ರೇವಣ್ಣ ಅವರು ಬರ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನತಾದಳದ ಶಾಸಕರ ಕತೆ ಏನು? ಒಬ್ಬ ಸಿಡಿಒನ ಸಿಡಿಒ ವಿಚಾರವಾಗಿ ಅವರು ಚರ್ಚೆ ಮಾಡ್ತಾರೆ ಅಸೆಂಬ್ಲಿನಲ್ಲಿ ಅಂತಂದ್ರೆ ಆ ವಿಚಾರವಾಗಿ ಗಲಾಟೆ ಮಾಡ್ತಾರೆ ಅಂತಂದ್ರೆ ಇನ್ನು ಸಾಮಾನ್ಯ ಜನತಾದಳದ ಶಾಸಕರ ಕತೆ ಏನು? ಇದೆಲ್ಲ ಅರ್ಥ ಮಾಡಿಕೊಂಡವ್ರೆ ಜನ ಬುದ್ಧಿವಂತರವ್ರೆ. ಇವತ್ತು ಎಲ್ರಿಗೂ ಕೂಡ ನಾವು MLA ಆಗೋದಕ್ಕಿಂತ ಮುಖ್ಯವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮುಖ್ಯ. ನಾವು ಜನತಾದಳದಲ್ಲಿದ್ರೆ ನಾವು ಅದೇ MLA ಆಗ್ಬೋದೇನೋ,